ಮುಂಬರುವ ಐಪಿಎಲ್ ಆಕ್ಷನ್ ಡಿಸೆಂಬರ್ 19ಕ್ಕೆ ನಡೆಯುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಈ ಆಕ್ಷನ್ ಆರ್ಸಿಬಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದ್ದು, ಇರುವ 23 ಕೋಟಿಯಿಂದ ಆರ್ಸಿಬಿ 3 ಮೈನ್ ಬೌಲರ್ ಗಳೊಂದಿಗೆ ಕೆಲವೊಂದು ಬ್ಯಾಕ್ಅಪ್ ಪ್ಲೇಯರ್ ಗಳನ್ನು ಕೂಡ ಪರ್ಚೇಸ್ ಮಾಡಬೇಕು. ಆರ್ಸಿಬಿ ಮ್ಯಾನೇಜ್ಮೆಂಟ್ ತಮ್ಮಲ್ಲಿದ್ದ ಮೈನ್ ಓವರ್ಸೀಸ್ ಬೌಲರ್ ಆದ ಜೋಶ್ ಹೇಜಲ್ವುಡ್ ಅನ್ನು ರಿಲೀಸ್ ಮಾಡಿದ್ದು, ಇವರ ರಿಪ್ಲೇಸ್ಮೆಂಟ್ ಆಗಿ ಆರ್ಸಿಬಿ ಆಕ್ಷನ್ ನಲ್ಲಿ ಸ್ಟಾರ್ಕ್ರ ಅನ್ನು ಪರ್ಚೇಸ್ ಮಾಡಲು ಟ್ರೈ ಮಾಡ್ತಾ ಇದೆ. ಆದರೆ ಈಗ ಬಂದಿರುವ ನ್ಯೂಸ್ ಪ್ರಕಾರ ಸ್ಟಾರ್ಕ್ರ ಅನ್ನು ಆರ್ಸಿಬಿ ಮಾತ್ರ ಅಲ್ಲ, ಐಪಿಎಲ್ ನ ಇನ್ನೂ 5 ಟೀಮ್ ಗಳು ಇವರನ್ನು ಪರ್ಚೇಸ್ ಮಾಡಲು ತಯಾರಾಗಿದ್ಯಂತೆ. ಹಾಗಾಗಿ 5 ಐಪಿಎಲ್ ಟೀಮ್ ಗಳು ಐಪಿಎಲ್ ನ ಸಮಯದಲ್ಲಿ ಇವರ ಅವೈಲೇಬಿಲಿಟಿ ಹೇಗಿರುತ್ತೆ ಅಂತ ಪರ್ಸನಲ್ ಆಗಿ ಅವರ ಹತ್ರನೇ ಹೋಗಿ ಕನ್ಫರ್ಮ್ ಮಾಡಿದ್ದಾರಂತೆ. ಯಾಕೆಂದ್ರೆ ಮುಂದಿನ ವರ್ಷದಲ್ಲಿ ವರ್ಲ್ಡ್ ಕಪ್ ಇರುವುದರಿಂದ ಇವರು ಐಪಿಎಲ್ ನ ಎಲ್ಲಾ ಪಂದ್ಯಗಳಿಗೂ ಅವೈಲೇಬಲ್ ಇರ್ತಾರಾ ಅಂತ ಎಲ್ಲಾ ಟೀಮ್ ಗಳಿಗೂ ಡೌಟ್ ಶುರುವಾಗಿದೆ. ಯಾಕೆಂದ್ರೆ ಇದಕ್ಕೂ ಮೊದಲು ಆಸ್ಟ್ರೇಲಿಯನ್ ಪ್ಲೇಯರ್ ಐಪಿಎಲ್ ಅನ್ನು ಅರ್ಧದಲ್ಲಿ ಬಿಟ್ಟು ಹೋದ ಚರಿತ್ರೆ ಇದೆ. ಸೋ ಇವರು ಐಪಿಎಲ್ ನ ಎಲ್ಲಾ ಪಂದ್ಯಗಳಿಗೂ ಅವೈಲೇಬಲ್ ಆಗಿದ್ದರೆ ಆಕ್ಷನ್ ನಲ್ಲಿ ಇವರಿಗೆ ತೀವ್ರ ಪೈಪೋಟಿ ಇರುವುದಂತೂ ಖಂಡಿತ. ಆಕ್ಷನ್ ನಲ್ಲಿ ಮೈನ್ ಆಗಿ ಇವರನ್ನು ಸಿಎಸ್ಕೆ, ಕೆಕೆಆರ್ ಹಾಗೂ ಆರ್ಸಿಬಿ ಮ್ಯಾನೇಜ್ಮೆಂಟ್ ಟಾರ್ಗೆಟ್ ಮಾಡಬಹುದು. ಆರ್ಸಿಬಿ ಅಭಿಮಾನಿಗಳಿಗೆ ಪರ್ಸನಲ್ ಆಗಿ ಸ್ಟಾರ್ಕ್ ಆರ್ಸಿಬಿಗೆ ಆಡಬೇಕು ಅಂತ ಆಸೆ ಇದೆ. ಯಾಕೆಂದ್ರೆ ಸ್ಟಾರ್ಕ್ ಇದುವರೆಗೂ ಐಪಿಎಲ್ ನಲ್ಲಿ 2 ಸೀಸನ್ ಆಡಿದ್ದಾರೆ. ಆದ್ರೆ ಈ 2 ಸೀಸನ್ ನಲ್ಲೂ ಇವರು ತೋರಿದ ಇಂಪ್ಯಾಕ್ಟ್ ಅಷ್ಟಿಷ್ಟಲ್ಲ. ಇವರು ಆರ್ಸಿಬಿ ಪರವಾಗಿ ಕೇವಲ 2 ವರ್ಷ ಆಡಿದ್ದರು ಇವರ ಸ್ಥಾನವನ್ನು ತುಂಬಲು ಇದುವರೆಗೂ ಯಾವ ಓವರ್ಸೀಸ್ ಬೌಲರ್ ಗೂ ಸಾಧ್ಯವಾಗಲಿಲ್ಲ. ಹಾಗಾಗಿ ಆರ್ಸಿಬಿ ಅಭಿಮಾನಿಗಳಿಗೆ ಸ್ಟಾರ್ಕ್ ರನ್ನು ಆರ್ಸಿಬಿ ಪರ್ಚೇಸ್ ಮಾಡಬೇಕು ಅಂತ ಆಸೆ ಇದ್ರು, ಇವರಿಗಿರುವ ಕಾಂಪಿಟೇಷನ್ ಗೆ ಇವರನ್ನು ಬೇರೆ ತಂಡವು ಪರ್ಚೇಸ್ ಮಾಡಬಹುದು. ಆದ್ರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಇವರನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸೊ ಮುಂದಿನ ಆಪ್ಷನ್ ನಲ್ಲಿ ಸ್ಟಾರ್ಕ್ ರನ್ನು ಬೇರೆ ಟೀಮ್ ಪರ್ಚೇಸ್ ಮಾಡುತ್ತಾ ಅಲ್ಲ ಇವರು ಆರ್ಸಿಬಿಗೇನೆ ವಾಪಸ್ ಬರುತ್ತಾರಾ ಅಂತ ಕಮೆಂಟ್ ಮಾಡಿ. ಇನ್ನು ಇದೇ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕ್ರಿಕೆಟ್ ಮಾಹಿತಿಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.